ನಾವಿವತ್ತು ನೋಡ್ತಿರೋ ಮೂವಿ ಹೆಸರು ಇಂಡಿಪೆಂಡೆನ್ಸ್ ಡೇ ಅಂತ. ಇದೊಂದು ಏಲಿಯನ್ ಡಿಸಾಸ್ಟರ್ ಹಾಗೆ ಸರ್ವೈವಲ್ ಮೂವಿ. ಏಲಿಯನ್ಗಳು ಭೂಮಿ ಮೇಲೆ ಅಚಾನಕ್ ಆಗಿ ಅಟ್ಯಾಕ್ ಮಾಡಿದಾಗ ಮನುಷ್ಯರು ಆ ಏಲಿಯನ್ಗಳನ್ನ ಸೋಲಿಸಿ ಹೇಗೆ ತಮ್ಮ ಭೂಮಿಯನ್ನ ಕಾಪಾಡ್ಕೋತಾರೆ ಅನ್ನೋದೇ ಈ ಮೂವಿ. ಈ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಹಾಗೆ ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡ್ತಾ ಹೋಗಿ. ಮೂವಿಯ ಮೊದಲ ಸೀನ್ನಲ್ಲಿ ಚಂದ್ರಗ್ರಹವನ್ನ ತೋರಿಸ್ತಾರೆ. ಚಂದ್ರಗ್ರಹದ ಮೇಲೆ ಮೊದಲು ಕಾಲಿಟ್ಟ ವ್ಯಕ್ತಿ ಅಲ್ಲಿ ನೆಟ್ಟಿರೋ ಒಂದು ಕಲ್ಲನ್ನು ಕೂಡ ತೋರಿಸ್ತಾರೆ. ಅದ್ರ ಮೇಲೆ ಬರ್ದಿರುತ್ತೆ, ನಾವು ಭೂಮಿಯಿಂದ ಮನುಷ್ಯರು, ಭೂಮಿಯಲ್ಲಿರೋ ಎಲ್ಲಾ ಮನುಷ್ಯರ ಪರವಾಗಿ ಕೇಳ್ಕೊಳ್ಳೋದೇನಂದ್ರೆ ನಾವು ಎಲ್ಲರೊಂದಿಗೆ ಶಾಂತಿಯನ್ನ ಬಯಸ್ತೀವಿ ಅಂತ. ಅದೇ ಸಮಯಕ್ಕೆ ಆ ಕಲ್ಲಿನ ಮೇಲಿಂದ ಒಂದು ನೆರಳು ಹಾದು ಹೋಗುತ್ತೆ. ಏನಪ್ಪಾ ಅದು ಅಂತ ನೋಡಿದ್ರೆ ಅದೊಂದು ದೊಡ್ಡ ಸ್ಪೇಸ್ಶಿಪ್. ಆ ಸ್ಪೇಸ್ಶಿಪ್ ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಗಾತ್ರದಲ್ಲಿ ಅದು ಚಂದ್ರಗ್ರಹಕ್ಕೆನೆ ಸಮವಾಗಿರುತ್ತೆ. ನಂತರ ಸೀನ್ ಭೂಮಿಗೆ ಶಿಫ್ಟ್ ಆಗುತ್ತೆ. ನಮ್ಗೆ ಇಲ್ಲಿ SEIT ಎಂಬ ಆರ್ಗನೈಸೇಷನ್ ನ ತೋರಿಸ್ತಾರೆ. ಈ ಆರ್ಗನೈಸೇಷನ್ ನ ಕೆಲಸ ಏನಪ್ಪಾ ಅಂದ್ರೆ ಸ್ಪೇಸ್ ಇಂದ ಬರುವಂತ ಸಿಗ್ನಲ್ಸ್ ಗಳನ್ನ ಕ್ಯಾಪ್ಚರ್ ಮಾಡಿ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋದು. ಈ ಆರ್ಗನೈಸೇಷನ್ ಇರೋದು ಅಮೆರಿಕದ ಮೆಕ್ಸಿಕೋದಲ್ಲಿ. ಹೀಗೆ ಇಲ್ಲಿ ಎಲ್ಲರೂ ಅವರವರ ಕೆಲಸ ಮಾಡ್ತಿರ್ಬೇಕಾದ್ರೆ ಇವರಿಗೆ ಒಂದು ಸ್ಟ್ರಾಂಗ್ ಆಗಿರೋ ಸಿಗ್ನಲ್ ಸಿಗುತ್ತೆ. ಮೊದ್ಲು ಇವ್ರು ಅನ್ಕೋತಾರೆ ಇದು ರಷ್ಯಾದ ಶಿಪ್ ನ ಒಂದು ಸಿಗ್ನಲ್ ಇರಬೇಕು ಅಂತ. ನಂತರ ಇವರಿಗೆ ಗೊತ್ತಾಗುತ್ತೆ ಈ ಸಿಗ್ನಲ್ ರಷ್ಯಾದಿಂದ ಬರ್ತಿಲ್ಲ ಅಂತ, ಯಾಕೆಂದ್ರೆ ಆ ಸಿಗ್ನಲ್ ಡೈರೆಕ್ಟ್ ಆಗಿ ಚಂದ್ರಗ್ರಹದಿಂದಾನೇ ಬರ್ತಿರುತ್ತೆ. ಈ ಸಿಗ್ನಲ್ ನ ಬಗ್ಗೆ ಅವರಿಗೆ ಹೆಚ್ಚು ಗೊತ್ತಾಗುದಿಲ್ಲ, ಯಾಕಂದ್ರೆ ಈ ತರ ಸಿಗ್ನಲ್ ನ ಇವರು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನಂತರ SEIT ಆರ್ಗನೈಸೇಷನ್ ಅವರು ಈ ವಿಷಯವನ್ನ US ಮಿಲಿಟರಿ ಅವರಿಗೆ ತಿಳಿಸ್ತಾರೆ. ನಂತರ US ಮಿಲಿಟರಿಯ ಎಲ್ಲ ಹೆಡ್ ಗಳು ಸೇರಿ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಒಬ್ಬ ಮಿಲಿಟರಿ ಆಫೀಸರ್ ಹೇಳ್ತಾನೆ, ಭೂಮಿಯ ಹತ್ರದಲ್ಲಿ ಒಂದು ವಸ್ತು ಬಂದು ನಿಂತ್ಕೊಂಡಿದೆ, ಅದು ಗಾತ್ರದಲ್ಲಿ ಚಂದ್ರನಷ್ಟು ಇದೆ ಅಂತ ಅಂದಾಗ ಮತ್ತೊಬ್ಬ ಮಿಲಿಟರಿ ಆಫೀಸರ್ ಹೇಳ್ತಾನೆ, ಅದು ಆಸ್ಟ್ರಾಯ್ಡ್ ಆಗಿರ್ಬೋದು, ಅಂದ್ರೆ ಉಲ್ಕಾಪಿಂಡ ಆಗಿರ್ಬೋದು, ಅದು ಭೂಮಿ ಮೇಲಿಂದ ಹಾದು ಹೋಗುವಂತ ಚಾನ್ಸಸ್ ಇದೆ ಅಲ್ವಾ ಅಂದಾಗ ಮತ್ತೆ ಆ ಮಿಲಿಟರಿ ಆಫೀಸರ್ ಹೇಳ್ತಾನೆ, ಅದೊಂದು ಆಸ್ಟ್ರಾಯ್ಡ್ ಆಗಿದ್ರೆ ಒಂದೇ ಸಲ ಹೋಗ್ಬಿಡ್ಬೇಕಾಗಿತ್ತು, ಆದ್ರೆ ಅದು ಹೋಗ್ತಿರ್ಬೇಕಾದ್ರೆ ನಿಂತು ನಿಂತು ಹೋಗ್ತಿದೆ. ನನಗನ್ಸೋ ಪ್ರಕಾರ ಇದೊಂದು ಸ್ಪೇಸ್ ಶಿಪ್, ಯಾಕೆಂದ್ರೆ ಈ ಸ್ಪೇಸ್ ಶಿಪ್ ಒಳಗಡೆಯಿಂದ ತುಂಬಾ UFOಗಳು ಹೊರಗಡೆ ಬಂದಿವೆ. ಇನ್ನು 50 ನಿಮಿಷದಲ್ಲಿ ಆ UFOಗಳೆಲ್ಲ ಭೂಮಿಯನ್ನ ಎಂಟರ್ ಆಗ್ತವೆ ಅಂತ ಹೇಳಿ ತನ್ನ ಮಾತನ್ನ ಮುಗಿಸ್ತಾನೆ. ಈ ಕಡೆ ವೈಟ್ ಹೌಸ್ ನಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಹಾಗೂ US ಮಿಲಿಟರಿ ಅವರೆಲ್ಲ ತುಂಬಾ ತಲೆ ಕೆರೆಸ್ಕೊಂಡಿರ್ತಾರೆ. ಅಸಲಿಗೆ ಆ ವಸ್ತು ಏನು, ಭೂಮಿಗೆ ಯಾಕೆ ಎಂಟರ್ ಆಗ್ತಿದೆ ಅಂತ. ನಂತರ ಭೂಮಿಯ ವಿವಿಧ ಭಾಗಗಳಿಗೆ ಆ UFOಗಳೆಲ್ಲ ಹೋಗ್ತವೆ. ಇದಕ್ಕೆ ತಕ್ಕಂಗೆನೆ ಭೂಮಿಯಲ್ಲಿ ಜನರು ಆಕಾಶದಲ್ಲಿ ಬೆಂಕಿಯ ಮೋಡಗಳನ್ನ ನೋಡಿರೋದಾಗಿ ಹೇಳ್ತಿರ್ತಾರೆ. ಈ UFOಗಳು ಭೂಮಿಯ ವಿವಿಧ ಭಾಗದಲ್ಲಿ ಹರಡಿಕೊಂಡಿರ್ತವೆ. ಹೀಗೆ ಒಂದು UFO ಮಾಸ್ಕೋ ಸಿಟಿಯ ಬಳಿ ಬಂದಾಗ ಗವರ್ಮೆಂಟ್ ನವರು ಅದರ ಬಳಿಗೆ ಒಂದು ಪ್ಲೇನ್ ಅನ್ನ ಕಳಿಸ್ತಾರೆ, ನಿಜವಾಗ್ಲೂ ಅದ್ರೊಳಗಡೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಆದ್ರೆ ಈ ಪ್ಲೇನ್ UFO ಬಳಿ ಹೋಗ್ತಿದ್ದಂಗೆನೆ ಅದ್ರ ಹೀಟ್ಗೆನೆ ಬ್ಲಾಸ್ಟ್ ಆಗಿ ಹೋಗುತ್ತೆ. ಈಗಲೂ ಕೂಡ US ಗವರ್ನಮೆಂಟ್ ಅವರಿಗೆ ಗೊತ್ತಾಗುದಿಲ್ಲ ನಿಜವಾಗ್ಲೂ ಆ UFO ಒಳಗಡೆ ಏನಿದೆ ಅಂತ. ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ಸ್ಪೇಸ್ ಶಿಪ್ ಬಂದು ಮಾಸ್ಕೋ ಸಿಟಿಯ ಮೇಲೆ ನಿಂತ್ಕೊಳ್ಳುತ್ತೆ. ಆ ಸ್ಪೇಸ್ ಶಿಪ್ ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಇಡೀ ಸಿಟಿಯನ್ನೇ ಕವರ್ ಮಾಡ್ಕೊಬಿಡುತ್ತೆ. ಈ ತರ UFO ಬರೀ ಅಮೆರಿಕದಲ್ಲ, ಪ್ರಪಂಚದ ವಿವಿಧ ದೇಶಗಳಲ್ಲೂ ಕೂಡ ಕಾಣಿಸಿಕೊಂಡಿರುತ್ತೆ. ಭೂಮಿಗೆ UFOಗಳು ಎಂಟರ್ ಆಗಿರೋದ್ರಿಂದ ಯಾವುದೇ TV ಸಿಗ್ನಲ್ಸ್ ಗಳು ಸರಿಯಾಗಿ ವರ್ಕ್ ಆಗ್ತಿರೋದಿಲ್ಲ. ಆದ್ರಿಂದ ಒಂದು ನ್ಯೂಸ್ ಚಾನಲ್ ಅವರು ಡೇವಿಡ್ ಎಂಬ ಕಂಪ್ಯೂಟರ್ ಇಂಜಿನಿಯರ್ ಹಾಗೆ ಟೆಕ್ನಿಕಲ್ ಎಕ್ಸ್ಪರ್ಟ್ ಅನ್ನ ಕರೆಸ್ತಾರೆ. ಡೇವಿಡ್ ಆ ನ್ಯೂಸ್ ಚಾನಲ್ ಸಿಗ್ನಲ್ ಅನ್ನ ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಯಾವುದು ಒಂದು ಅನ್ನೋನ್ ಸಿಗ್ನಲ್ TV ಸಿಗ್ನಲ್ ಗಳ ಜೊತೆ ಮಿಕ್ಸ್ ಆಗ್ತಿದೆ ಅಂತ. ನಂತರ ಡೇವಿಡ್ ಹೊರಗಡೆ ಬಂದು ನೋಡ್ತಾನೆ, ಅಲ್ಲೊಂದು UFO ಬರ್ತಿರುತ್ತೆ. ಆಗ ಅವನಿಗೆ ಕನ್ಫರ್ಮ್ ಆಗುತ್ತೆ ಇದೆಲ್ಲ ಏಲಿಯನ್ ಗಳ ಕೆಲಸ ಅಂತ. TV ಸಿಗ್ನಲ್ಸ್ ನ ಜೊತೆ ಮಿಕ್ಸ್ ಆಗ್ತಿರೋ ಆ ಏಲಿಯನ್ ಸಿಗ್ನಲ್ ಇಂದ ಡೇವಿಡ್ ಗೆ ಗೊತ್ತಾಗುತ್ತೆ 60 ಗಂಟೆಗಳ ನಂತರ ಭೂಮಿ ಮೇಲೆ ಏಲಿಯನ್ ಗಳು ಅಟ್ಯಾಕ್ ಮಾಡ್ತವೆ ಅಂತ. ನಂತರ ಡೇವಿಡ್ ಆ ನ್ಯೂಸ್ ಚಾನೆಲ್ ನ ಓನರ್ ಹತ್ರ ಹೋಗಿ ಹೇಳ್ತಾನೆ, TV ಸಿಗ್ನಲ್ಸ್ ಗಳು ಕ್ರಾಶ್ ಆಗ್ತಿರೋದು ಏಲಿಯನ್ಸ್ ಗಳಿಂದ, ಆ ಏಲಿಯನ್ಸ್ ಗಳು ಭೂಮಿ ಮೇಲೆ ಇನ್ನ 60 ಗಂಟೆಯಲ್ಲಿ ಅಟ್ಯಾಕ್ ಮಾಡ್ತವೆ ಅಂತ ಹೇಳಿ ಅವನು ಅಲ್ಲಿಂದ ಹೊರಗಡೆ ಬರ್ತಾನೆ. ಈ ವಿಷಯನ ಪ್ರೆಸಿಡೆಂಟ್ ಗೆ ಹೇಳೋದು ತುಂಬಾ ಮುಖ್ಯ ಅಂತ ಡೇವಿಡ್ ಗೆ ಗೊತ್ತಿತ್ತು. ಆದ್ರಿಂದ ಅವನು ಅವನ ex-wife ಗೆ ಕಾಲ್ ಮಾಡ್ತಾನೆ, ಯಾಕೆಂದ್ರೆ ಅವಳು ಪ್ರೆಸಿಡೆಂಟ್ ನ ವೈಟ್ ಹೌಸ್ ನಲ್ಲಿ ಕಮ್ಯುನಿಕೇಶನ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಡೇವಿಡ್ ಅವಳಿಗೆ ಫೋನ್ ಮಾಡಿ ಏಲಿಯನ್ ಗಳು ಭೂಮಿ ಮೇಲೆ ಅಟ್ಯಾಕ್ ಮಾಡುವಂತ ಎಲ್ಲಾ ವಿಷಯವನ್ನ ಹೇಳ್ತಾನೆ. ಆದ್ರೆ ಅವಳು ಅವನ ಮಾತನ್ನ ನಂಬದೆ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾಳೆ. ಹಾಗಂತ ಡೇವಿಡ್ ಅನ್ನು ಸುಮ್ಮನಾಗೋದಿಲ್ಲ, ಅವನ ತಂದೆಯನ್ನ ಕರ್ಕೊಂಡು ಕಾರ್ ನಲ್ಲಿ ವೈಟ್ ಹೌಸ್ ಕಡೆಗೆ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾನೆ. ಡೇವಿಡ್ ಹಾಗೂ ಅವನ ತಂದೆ ವೈಟ್ ಹೌಸ್ ಬಳಿ ಬಂದಾಗ ಅವನು ಅವನ ex-wife ಗೆ ಕಾಲ್ ಮಾಡ್ತಾನೆ, ಅವಳ ಸಹಾಯದಿಂದ ಇವರಿಬ್ರು ಪ್ರೆಸಿಡೆಂಟ್ ನ ಮೀಟ್ ಮಾಡ್ತಾರೆ. ಇಲ್ಲಿ ನಮ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ, ಈ ಪ್ರೆಸಿಡೆಂಟ್ ಆಗಕ್ಕೂ ಮುಂಚೆಯಿಂದನು ಡೇವಿಡ್ ಗೆ ಗೊತ್ತಿರ್ತಾನೆ. ಆದ್ರೆ ಇವರಿಬ್ರು ಜಗಳ ಆಗಿರೋ ಕಾರಣ ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಆದ್ರೂ ಕೂಡ ಡೇವಿಡ್ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ದೆ ಏಲಿಯನ್ ಗಳು ಹೇಗೆ ಭೂಮಿ ಮೇಲೆ ಅಟ್ಯಾಕ್ ಮಾಡೋಕೆ ಹೊರಟಿದ್ದಾವೆ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಶುರು ಮಾಡ್ತಾನೆ. ಭೂಮಿ ದುಂಡಾಗಿರೋದ್ರಿಂದ ಬೇರೆ ಬೇರೆ ಜಾಗದಲ್ಲಿರೋ ಏಲಿಯನ್ ಗಳು ಒಂದಕ್ಕೊಂದು ಕಾಂಟ್ಯಾಕ್ಟ್ ಮಾಡೋಕೆ ಆಗ್ತಿಲ್ಲ. ಆದ್ರಿಂದ ಅವೆಲ್ಲ ಮನುಷ್ಯರು ತಯಾರಿಸಿರೋ ಟವರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಕೋತೀವಿ ಅಂತ ಹೇಳಿ ಪ್ರೆಸಿಡೆಂಟ್ ಗೆ ಮತ್ತೊಂದು ವಿಷಯವನ್ನ ಹೇಳ್ತಾನೆ. ಹೀಗೆ ಏಲಿಯನ್ ಗಳು ಒಂದಕ್ಕೊಂದು ಕಾಂಟ್ಯಾಕ್ಟ್ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ಸಿಗ್ನಲ್ ಸಿಕ್ಕಿದೆ,
ಆ ಸಿಗ್ನಲ್ ನ ಪ್ರಕಾರ ಏಲಿಯನ್ ಗಳು 60 ಗಂಟೆಗಳ ನಂತರ ಭೂಮಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದಾಗ ಪ್ರೆಸಿಡೆಂಟ್ ಅವನ ಮಾತಿಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳೋದಿಲ್ಲ ಯುಎಸ್ ಮಿಲಿಟರಿ ಅವರು ಸಿಟಿ ಮೇಲಿದ್ದ ಯುಎಫ್ಒ ಬಳಿ ಎರಡು ಹೆಲಿಕಾಪ್ಟರ್ ನ ಕಳಿಸ್ತಾರೆ ಏಲಿಯನ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದಕ್ಕೆ ಆದ್ರೆ ಆ ಹೆಲಿಕಾಪ್ಟರ್ ಗಳು ಯುಎಫ್ಒ ಬಳಿ ಹೋಗ್ತಿದ್ದಂಗೆನೆ ಏಲಿಯನ್ ಗಳು ಅವರ ಮೇಲೆ ಅಟ್ಯಾಕ್ ಮಾಡಿ ಆ ಹೆಲಿಕಾಪ್ಟರ್ ಅನ್ನು ಧ್ವಂಸ ಮಾಡಿ ಹಾಕ್ತವೆ ಆಗ ಪ್ರೆಸಿಡೆಂಟ್ ಗೆ ಗೊತ್ತಾಗುತ್ತೆ ಡೇವಿಡ್ ಹೇಳಿದ್ದು ನಿಜನೇ ಏಲಿಯನ್ ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿ ಆಗಿವೆ ಅಂತ ಆದ್ರಿಂದ ಎಲ್ಲರೂ ವೈಟ್ ಹೌಸ್ ಅನ್ನು ಖಾಲಿ ಮಾಡಿ ಬೇರೆ ಜಾಗಕ್ಕೆ ಶಿಫ್ಟ್ ಆಗ್ತಿರ್ತಾರೆ ಈ ಕಡೆ ಸಿಟಿಯಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಎಲ್ಲರೂ ಆ ಸಿಟಿಯನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ ಈ ಕಡೆ ಡೇವಿಡ್ ಹೇಳಿದ 60 ಗಂಟೆಗಳು ಕೂಡ ಮುಗಿದೋಗುತ್ತೆ ಆಗ ಸಿಟಿಯ ಮೇಲಿದ್ದ ಯುಎಫ್ಒ ನ ಡೋರ್ ಓಪನ್ ಆಗಿ ಏಲಿಯನ್ ಗಳು ದೊಡ್ಡ ದೊಡ್ಡ ಬ್ಲಾಸ್ಟ್ ಗಳನ್ನು ಮಾಡೋಕೆ ಶುರು ಮಾಡಿ ಇಡೀ ಸಿಟಿಯನ್ನ ನಾಶ ಮಾಡಿ ಹಾಕ್ತಾರೆ ಏಲಿಯನ್ ಗಳು ಮಾಡ್ತಿದ್ದ ಈ ಬ್ಲಾಸ್ಟ್ ಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಕೆಲವು ಸೆಕೆಂಡ್ ಗಳಲ್ಲೇ ನಾಶವಾಗಿ ಹೋಗ್ತಿರ್ತವೆ ಅಂದ್ರೆ ಬ್ಲಾಸ್ಟ್ ಆಗಿ ಹೋಗ್ತಿರ್ತವೆ ಈ ಕಡೆ ಪ್ರೆಸಿಡೆಂಟ್ ತುಂಬಾ ದುಃಖ ಪಡ್ತಿರ್ತಾನೆ ನಾನು ಮೊದಲೇ ಸಿಟಿಯನ್ನ ಖಾಲಿ ಮಾಡಿಸಬೇಕಿತ್ತು ಈ ಘಟನೆಯಿಂದ ತುಂಬಾ ಅಮಾಯಕರ ಪ್ರಾಣ ಹೋಗಿದೆ ಅಂತ ಏಲಿಯನ್ ಗಳ ಈ ದೌರ್ಜನ್ಯದಿಂದ ಮನುಷ್ಯರು ಏಲಿಯನ್ ಗಳ ಮೇಲೆ ಸೇರ್ತಿಸ್ಕೋಬೇಕು ಅಂತ ತಮ್ಮ ಏರ್ ಫೋರ್ಸ್ ನ ಫೈಟರ್ ಜೆಟ್ ಗಳನ್ನ ಅದ್ರ ಮುಂದೆ ಕಳಿಸ್ತಾರೆ ಈ ಗ್ರೂಪ್ ನಲ್ಲಿ ಸ್ಟೀವನ್ ಅಂತ ಒಬ್ಬ ಸೋಲ್ಜರ್ ಕೂಡ ಇರ್ತಾನೆ ಸ್ಟೀವನ್ ಈ ಮೂವಿಲಿ ಸ್ವಲ್ಪ ದೊಡ್ಡ ಕ್ಯಾರೆಕ್ಟರ್ ಎಲ್ಲಾ ಸೋಲ್ಜರ್ಸ್ ಗಳು ಮಿಸೈಲ್ಸ್ ಗಳನ್ನ ಯುಎಫ್ ಕಡೆಗೆ ಬಿಟ್ಟಾಗ ಆ ಮಿಸೈಲ್ಸ್ ಗಳು ಯುಎಫ್ ಬಳಿ ಹೋಗಕ್ಕೂ ಮುಂಚೆನೆ ಬ್ಲಾಸ್ಟ್ ಆಗಿಬಿಡ್ತವೆ ಯಾಕೆಂದ್ರೆ ಆ ಯುಎಫ್ಒ ಸುತ್ತಲೂ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಇರುತ್ತೆ ಸ್ವಲ್ಪ ಸಮಯದ ನಂತರ ಆ ದೊಡ್ಡ ಯುಎಫ್ಒ ಇಂದ ಸಣ್ಣ ಸಣ್ಣ ಯುಎಫ್ಒ ಗಳು ಬಂದು ಎಲ್ಲ ಫೈಟರ್ ಜೆಟ್ ಗಳನ್ನು ನಾಶ ಮಾಡೋದಕ್ಕೆ ಶುರು ಮಾಡ್ತವೆ ಸ್ಟೀವ್ ಅನ್ನ ಫೈಟರ್ ಜೆಟ್ ಗೆ ಇನ್ನು ಕೂಡ ಏನೂ ಆಗಿರೋದಿಲ್ಲ ಆದ್ರೆ ಅವನ ಫೈಟರ್ ಜೆಟ್ ನ ಹಿಂದೆ ಒಂದು ಯುಎಫ್ಒ ಬಿದ್ದ್ಬಿಟ್ಟಿರುತ್ತೆ ಅದರಿಂದ ತಪ್ಪಿಸಿಕೊಳ್ಳಕ್ಕೆ ಬೆಟ್ಟಗಳ ಮಧ್ಯದಲ್ಲೆಲ್ಲ ಹೋಗ್ತಾನೆ ಆ ಯುಎಫ್ಒ ಫೈಟರ್ ಜೆಟ್ ನ ಇನ್ನೇನು ಬ್ಲಾಸ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಸ್ಟೀವನ್ ತನ್ನ ಫೈಟರ್ ಜೆಟ್ ನಲ್ಲಿದ್ದ ಪ್ಯಾರಾಚೂಟ್ ಅನ್ನು ಓಪನ್ ಮಾಡಿಬಿಡ್ತಾನೆ ಪ್ಯಾರಾಚೂಟ್ ಹೋಗಿ ಯುಎಫ್ಒ ಮೇಲೆ ಬಿದ್ದಿದ್ರಿಂದ ಆ ಯುಎಫ್ಒ ಕ್ರ್ಯಾಶ್ ಆಗಿ ಹೋಗುತ್ತೆ ಈಗ ಸ್ಟೀವನ್ ನ ಮುಂದೆ ಒಂದು ಯುಎಫ್ಒ ಇದೆ ಅದರ ಹತ್ರ ಅವನು ಹೋದಾಗ ಅದರೊಳಗಿಂದ ಗಾಯಗೊಂಡಿರೋ ಒಂದು ಏಲಿಯನ್ ಹೊರಗಡೆ ಬರುತ್ತೆ ಸ್ಟೀವನ್ ಆ ಏಲಿಯನ್ ಗೆ ಒಂದು ಪಂಚನ ಮಾಡ್ತಾನೆ ಆಗ ಅದು ಮೂರ್ಛೆ ಹೋಗುತ್ತೆ ಈ ಕಡೆ ಪ್ರೆಸಿಡೆಂಟ್ ಹಾಗೂ ಡಿಫೆನ್ಸ್ ಮಿನಿಸ್ಟರ್ ತುಂಬಾ ತಲೆ ಕೆಡಿಸಿಕೊಂಡಿರ್ತಾರೆ ಯಾಕಂದ್ರೆ ಏಲಿಯನ್ಸ್ ಗಳೆಲ್ಲ ಏರ್ ಫೋರ್ಸ್ ಮಿಲಿಟರಿ ಬೇಸ್ ಅನ್ನೇ ನಾಶ ಮಾಡಿರ್ತವೆ ಆದ್ರಿಂದ ಡಿಫೆನ್ಸ್ ಮಿನಿಸ್ಟರ್ ಪ್ರೆಸಿಡೆಂಟ್ ಗೆ ಹೇಳ್ತಾನೆ ನಮ್ಮ ಹತ್ರ ಈಗ ಬೇರೆ ಯಾವುದೇ ದಾರಿ ಇಲ್ಲ ನಾವು ಏಲಿಯನ್ ಗಳ ಮೇಲೆ ನ್ಯೂಕ್ಲಿಯರ್ ವಾರ್ ಅನ್ನ ಮಾಡಲೇಬೇಕು ಅಂತ ಆದ್ರೆ ಇದಕ್ಕೆ ಪ್ರೆಸಿಡೆಂಟ್ ಒಪ್ಪಿಕೊಳ್ಳೋದಿಲ್ಲ ಯಾಕಂದ್ರೆ ಏಲಿಯನ್ ಗಳಿಂದ ಈಗಾಗಲೇ ತುಂಬಾ ಜನರು ಸತ್ತೋಗಿದ್ದಾರೆ ನ್ಯೂಕ್ಲಿಯರ್ ವಾರ್ ಮಾಡಿದ್ರೆ ಏಲಿಯನ್ ಗಿಂತ ಜಾಸ್ತಿ ಮನುಷ್ಯರ ಮೇಲೆ ಎಫೆಕ್ಟ್ ಆಗೋದು ಅಂತ ಇದನ್ನ ಅಲ್ಲೇ ಇದ್ದ ಡೇವಿಡ್ ಕೇಳಿಸ್ಕೊಬಿಡ್ತಾನೆ ನಂತರ ಅವನು ಒಳಗಡೆ ಬಂದು ಡಿಫೆನ್ಸ್ ಮಿನಿಸ್ಟರ್ ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಯಾವುದೇ ಕಾರಣಕ್ಕೂ ನಾವು ನ್ಯೂಕ್ಲಿಯರ್ ವಾರ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇದರಿಂದ ನಾವು ನಮ್ಮ ಭೂಮಿಯನ್ನ ನಾಶ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಆಗ ಡಿಫೆನ್ಸ್ ಮಿನಿಸ್ಟರ್ ಡೇವಿಡ್ ಗೆ ಚೆನ್ನಾಗಿ ಬೈದು ಇಲ್ಲಿಂದ ಹೊರಗಡೆ ಹೋಗು ಅಂತ ಹೇಳ್ತಿರ್ತಾನೆ ಆಗ ಅಲ್ಲಿಗೆ ಡೇವಿಡ್ ನ ತಂದೆ ಬಂದು ಡಿಫೆನ್ಸ್ ಮಿನಿಸ್ಟರ್ ಗೆನೆ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ 1949ರ ಮೆಕ್ಸಿಕೋದ ರೋಸ್ವೆಲ್ ನಲ್ಲಿ ಒಂದು ಯುಎಫ್ಒ ಕ್ರಾಶ್ ಆಯ್ತು ಆ ಯುಎಫ್ಒ ದಲ್ಲಿ ಏಲಿಯನ್ ಕೂಡ ಇದ್ದು ಆದ್ರೆ ವಿಷಯವನ್ನ ನೀವು ಜನಕ್ಕೆ ಹೇಳದೆ ಆ ಏಲಿಯನ್ ಗಳನ್ನ ಏರಿಯಾ 51 ನಲ್ಲಿ ಇಟ್ಕೊಂಡ್ರಿ ಅಂದ್ರೆ ಏಲಿಯನ್ ಗಳ ಅಸ್ತಿತ್ವದ ಬಗ್ಗೆ ನಿಮ್ಗೆ ಮೊದಲೇ ಗೊತ್ತಿತ್ತು ಈ ಯುದ್ಧಕ್ಕೂ ಕೂಡ ನೀವು ಮೊದಲೇ ತಯಾರಿಯನ್ನು ಮಾಡ್ಕೋಬೇಕು ಅಂತ ಹೇಳ್ತಿದ್ದಾಗ ಅಲ್ಲಿಗೆ ಪ್ರೆಸಿಡೆಂಟ್ ಬಂದು ಅವರಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ ನೀವು ಅನ್ಕೊಂಡಂಗೆ ರೋಸ್ವೆಲ್ ನಲ್ಲಿ ಯಾವ್ದೇ ಯುಎಫ್ಒ ಕ್ರಾಶ್ ಆಗ್ಲಿಲ್ಲ ಹಾಗೆ ಏರಿಯಾ 51 ಅನ್ನು ಯಾವ್ದೇ ಜಾಗನೂ ಇಲ್ಲ ಅಂತ ಅಂದಾಗ ಆಗ ಡಿಫೆನ್ಸ್ ಮಿನಿಸ್ಟರ್ ಪ್ರೆಸಿಡೆಂಟ್ ಕೇಳ್ತಾನೆ ಇಲ್ಲ ಅವ್ರು ಹೇಳ್ತಿರೋದು ನಿಜಾನೇ ಅಂತ ಇದನ್ನ ಕೇಳಿದ ಪ್ರೆಸಿಡೆಂಟ್ ಗೆ ಒಂದು ಸಲ ಶಾಕ್ ಆಗೋಗುತ್ತೆ ಯಾಕೆಂದ್ರೆ ಪ್ರೆಸಿಡೆಂಟ್ ಗೆ ರೋಸ್ವೆಲ್ಟ್ ನಲ್ಲಿ ನಡೆದಿರೋ ಘಟನೆ ಬಗ್ಗೆನೂ ಗೊತ್ತಿಲ್ಲ ಏರಿಯಾ 51 ಎಂಬ ಜಾಗ ಇದೆ ಅಂತಾನೂ ಗೊತ್ತಿಲ್ಲ ಯಾಕೆಂದ್ರೆ ಅದನ್ನ ಯುಎಸ್ ಮಿಲಿಟರಿ ಅವರು ಮಾತ್ರ ಕಂಟ್ರೋಲ್ ಮಾಡ್ತಿರ್ತಾರೆ ನಂತರ ಪ್ರೆಸಿಡೆಂಟ್ ಹಾಗೂ ಎಲ್ಲರೂ ಸೇರಿ ಏರಿಯಾ 51 ಗೆ ಹೋಗ್ತಾರೆ ಆ ಏರಿಯಾ 51 ಎಂಬ ಜಾಗದಲ್ಲಿ ಭೂಮಿಯ ಒಳಗೆ ಒಂದು ಬೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಲ್ಲೇ ಈ ರಿಸರ್ಚ್ ಎಲ್ಲ ನಡೀತಿರೋದು ಅಂದ್ರೆ ಏಲಿಯನ್ ಗಳ ಬಗ್ಗೆ ರಿಸರ್ಚ್ ಆ ಜಾಗದಲ್ಲಿ 1949ರ ರೋಸ್ವೆಲ್ ನಲ್ಲಿ ಕ್ರಾಶ್ ಆಗಿದ್ದ ಯುಎಫ್ಒ ಕೂಡ ಇರುತ್ತೆ ನಂತರ ಪ್ರೆಸಿಡೆಂಟ್ ನ ಬಳಿ ಅಲ್ಲಿನ ಸೈಂಟಿಸ್ಟ್ ಬಂದು ಹೇಳ್ತಾನೆ ಈ ಯುಎಫ್ಒ ನ ನಾವು ರೆಡಿ ಮಾಡೋದಕ್ಕೆ ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಿದೀವಿ ಈ ಯುಎಫ್ಒ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದೀವಿ ಅಂತ ಹೇಳಿ ಈ ಯುಎಫ್ಒ ನ ಮತ್ತೆ ರೆಡಿ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾನೆ ನಂತರ ಅವನು ಈ ಯುಎಫ್ಒ ಒಳಗೆ ಸಿಕ್ಕಿದ್ದ ಮೂರು ಏಲಿಯನ್ ಡೆಡ್ ಬಾಡಿಗಳನ್ನ ತೋರಿಸಿ ಹೇಳ್ತಾನೆ ಏಲಿಯನ್ ಗಳು ಯಾಕೆ ನಮ್ಮ ಭೂಮಿಯನ್ನ ವಶಪಡಿಸ್ಕೋಬೇಕು ಅಂತಿದ್ದಾವೆ ಅಂದ್ರೆ ಅವು ಕೂಡ ನಮ್ಮಂಗೆನೆ ಗಾಳಿ ಚಳಿ ಬೆಂಕಿಯನ್ನ ಸೆನ್ಸ್ ಮಾಡ್ತವೆ ಅಂತ ಹೇಳಿ ತನ್ನ ಮಾತನ್ನ ಮುಗಿಸ್ತಾನೆ ನಂತರ ಸೀನ್ ಸ್ಟೀವನ್ ಕಡೆಗೆ ಶಿಫ್ಟ್ ಆಗುತ್ತೆ ಸ್ಟೀವನ್ ಆ ಏಲಿಯನ್ ಅನ್ನ ಪ್ಯಾರಾಶೂಟ್ ಗೆ ಹಾಕೊಂಡು ಎಳ್ಕೊಂಡು ಬರ್ತಿರ್ತಾನೆ ಹೀಗೆ ಅವನು ಅದನ್ನ ಎಳ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲೇ ತುಂಬಾ ಗಾಡಿಗಳು ಹೋಗ್ತಿರೋದು ಅವನಿಗೆ ಕಾಣಿಸುತ್ತೆ ಅದರಲ್ಲೇ ಒಂದು ಗಾಡಿಯನ್ನ ಅವನು ಲಿಫ್ಟ್ ಅನ್ನ ಕೇಳ್ತಾನೆ ಈ ಗಾಡಿಯ ಓನರ್ ಹೆಸರು ರಸಲ್ ಅಂತ ರಸಲ್ 10 ವರ್ಷದ ಹಿಂದೆ ವಿಯೆಟ್ನಾಂ ಹಾಗೂ ಅಮೆರಿಕದ ನಡುವೆ ನಡೆದ ವಾರ್ ನಲ್ಲಿ ಭಾಗವಹಿಸಿರ್ತಾನೆ ಆ ವಾರ್ ನಂತರ ರಸಲ್ ನ ಏಲಿಯನ್ ಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮತ್ತೆ ಕರ್ಕೊ ಬಂದು ಬಿಟ್ಟಿರ್ತವೆ ಈ ವಿಷಯವನ್ನ ಅವನು ಯಾರ ಹತ್ರ ಹೇಳಿದ್ರು ಯಾರು ಕೂಡ ಅದನ್ನ ನಂಬೋದಿಲ್ಲ ಆದ್ರಿಂದ ರಸಲ್ ಏಲಿಯನ್ ಗಳ ಮೇಲೆ ಸೇಡನ ತೀರಿಸ್ಕೋಬೇಕು ಅಂತ ಬಯಸಿರ್ತಾನೆ ನಂತರ ಎಲ್ಲಾ ಗಾಡಿಗಳು ಒಂದು ಮಿಲಿಟರಿ ಬೇಸ್ ಹತ್ರ ಬರ್ತವೆ ಆ ಜಾಗ ಬೇರೆ ಯಾವ್ದು ಅಲ್ಲ ಅದು ಏರಿಯಾ 51 ಸ್ಟೀವನ್ ಫೈಟರ್ ಜೆಟ್ ಅನ್ನು ಓಡಿಸ್ತಿರ್ಬೇಕಾದ್ರೆ ಈ ಜಾಗವನ್ನ ನೋಡಿರ್ತಾನೆ ಆದ್ರಿಂದ ಆ ಏಲಿಯನ್ ತಗೊಂಡು ಇಲ್ಲಿವರೆಗೂ ಅವನು ಬಂದಿರೋದು ಇವರೆಲ್ಲ ಏರಿಯಾ 51 ಹತ್ರ ಹೋದಾಗ ಅಲ್ಲಿನ
ಸೆಕ್ಯೂರಿಟಿ ಗಾರ್ಡ್ಗಳು ಇವರನ್ನ ಒಳಗಡೆ ಬಿಡೋದಿಲ್ಲ. ಆಗ ಸ್ಟೀವನ್ ತಾನು ಎಳೆದುಕೊಂಡು ಬಂದಿದ್ದ ಆ ಎಲೆನನ್ನ ಅವರಿಗೆ ತೋರಿಸ್ತಾನೆ. ಇದನ್ನ ನೋಡಿದ ಸೆಕ್ಯೂರಿಟಿ ಗಾರ್ಡ್ಗಳು ತುಂಬಾನೇ ಹೆದರ್ಕೋತಾರೆ, ಹಾಗೆ ಅವ್ರನ್ನೆಲ್ಲ ಒಳಗಡೆ ಹೋಗೋದಕ್ಕೆ ಪರ್ಮಿಷನ್ ಕೂಡ ಕೊಡ್ತಾರೆ. ನಂತರ ಆ ಎಲೆನನ್ನ ಲ್ಯಾಬ್ಗೆ ಕರ್ಕೊ ಬಂದು ಅದ್ರ ಸೂಟ್ ಅನ್ನ ಬಿಚ್ಚುತ್ತಿರ್ತಾರೆ. ಹೀಗೆ ಒಂದು ಸಮಯದಲ್ಲಿ ಆ ಏಲಿಯನ್ಗೆ ಎಚ್ಚರ ಆಗೋಗುತ್ತೆ. ಆ ಏಲಿಯನ್ ಸೈಂಟಿಸ್ಟ್ ಅನ್ನು ನೋಡಿದ ತಕ್ಷಣ ಆ ಸೈಂಟಿಸ್ಟ್ನ ತಲೆಯಲ್ಲಿ ತುಂಬಾ ನೋವಾಗೋದಕ್ಕೆ ಶುರುವಾಗುತ್ತೆ, ಯಾಕೆಂದ್ರೆ ಏಲಿಯನ್ ಆ ಸೈಂಟಿಸ್ಟ್ ಜೊತೆ ಟೆಲಿಪತಿಕ್ ಆಗಿ ಕನೆಕ್ಟ್ ಆಗ್ತಿರುತ್ತೆ. ನಂತರ ಏಲಿಯನ್ ಸಂಪೂರ್ಣವಾಗಿ ಕಾನ್ಶಿಯಸ್ನೆಸ್ ಗೆ ಬಂದು ಆ ರೂಮ್ ನಲ್ಲಿದ್ದ ಎಲ್ಲರನ್ನ ಕೊಂದು ಹಾಕುತ್ತೆ. ಸ್ವಲ್ಪ ಸಮಯದ ನಂತರ ಆ ರೂಮ್ ನ ಬಳಿ ಪ್ರೆಸಿಡೆಂಟ್ ಹಾಗೆ ಮಿಲಿಟರಿ ಆಫೀಸರ್ಸ್ ಗಳು ಬರ್ತಾರೆ. ಆ ರೂಮ್ ನ ತುಂಬಾ ಹೊಗೆ ತುಂಬಿಕೊಂಡಿರುತ್ತೆ. ಹೀಗೆ ಅವರು ಅದನ್ನ ನೋಡ್ತಿರ್ಬೇಕಾದ್ರೆ ಸೈಂಟಿಸ್ಟ್ ನ ಡೆಡ್ ಬಾಡಿ ಬಂದು ಸಡನ್ ಆಗಿ ಗ್ಲಾಸ್ ನ ಮೇಲೆ ಬೀಳುತ್ತೆ. ಹಾಗಾದ್ರೂ ಹಿಂದೆನೆ ಏಲಿಯನ್ ಬಂದು ಆ ಸೈಂಟಿಸ್ಟ್ ವಾಯ್ಸ್ ಅನ್ನ ಯೂಸ್ ಮಾಡ್ಕೊಂಡು ಹೇಳುತ್ತೆ, ನನ್ನನ್ನ ಯಾಕೆ ಕೂಡ ಹಾಕೊಂಡಿದ್ರ, ನನ್ನನ್ನ ಬಿಟ್ಬಿಡಿ, ನಾನು ಇಲ್ಲಿಂದ ಹೊರಟೋಗ್ತೀನಿ ಎಂದಾಗ ಪ್ರೆಸಿಡೆಂಟ್ ಅಲ್ಲಿಗೆ ಬಂದು ಅದಕ್ಕೆ ಹೇಳ್ತಾನೆ, ಮನುಷ್ಯರು ಹಾಗೆ ಏಲಿಯನ್ಗಳು ತಮ್ಮ ನಾಲೆಡ್ಜ್ ಗಳನ್ನ ಶೇರ್ ಮಾಡ್ಕೊಂಡು ಒಟ್ಟಿಗೆ ಇರ್ಬೋದಲ್ಲ ಅಂದಾಗ ಏಲಿಯನ್ ಅದಕ್ಕೆ ಒಪ್ಕೊಳ್ಳದೆ ಹೇಳುತ್ತೆ, ನಾವು ಮನುಷ್ಯರನ್ನ ಬರೀ ಕೊಲ್ಬೇಕು ಅಂತ ಇದ್ದೀವಿ ಅಂತ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಆ ಸೈಂಟಿಸ್ಟ್ ನ ತಲೆ ನೋವಾದಂಗೆನೆ ಪ್ರೆಸಿಡೆಂಟ್ ನ ತಲೆನೂ ಕೂಡ ನೋವಾಗೋಕೆ ಶುರುವಾಗುತ್ತೆ, ಯಾಕೆಂದ್ರೆ ಆ ಏಲಿಯನ್ ಟೆಲಿಪತಿಕ್ ಮೂಲಕ ಪ್ರೆಸಿಡೆಂಟ್ ಮೈಂಡ್ ಗೆ ಕನೆಕ್ಟ್ ಆಗ್ತಿರುತ್ತೆ. ಇದರಿಂದ ಪ್ರೆಸಿಡೆಂಟ್ ನ ಉಳಿಸ್ಕೊಳ್ಳೋದಕ್ಕೆ ಮಿಲಿಟರಿ ಆಫೀಸರ್ಸ್ ಗಳೆಲ್ಲ ಆ ಏಲಿಯನ್ ನ ಕೊಂದು ಹಾಕ್ತಾರೆ. ಏಲಿಯನ್ ಮೈಂಡ್ ಜೊತೆ ಪ್ರೆಸಿಡೆಂಟ್ ನ ಮೈಂಡ್ ಕನೆಕ್ಟ್ ಆಗಿದಾಗ ಅವನಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಅದೇನಪ್ಪಾ ಅಂದ್ರೆ ಏಲಿಯನ್ ಗಳು ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಟ್ರಾವೆಲ್ ಮಾಡ್ತವೆ. ಹೀಗೆ ಅವು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಯಾವ ಯಾವ ಗ್ರಹಗಳು ಸಿಗ್ತವೋ ಆ ಗ್ರಹಗಳನ್ನೆಲ್ಲ ನಾಶ ಮಾಡಿ ತಮ್ಮ ಕಂಟ್ರೋಲ್ ಗೆ ತಗೋತವೆ. ಈಗ ಏಲಿಯನ್ ಗಳು ಭೂಮಿಯನ್ನು ಕೂಡ ನಾಶ ಮಾಡಿ ತಮ್ಮ ಕಂಟ್ರೋಲ್ ಗೆ ತಗೋಬೇಕು ಅಂತಿದ್ದಾವೆ. ಇದರಿಂದ ಪ್ರೆಸಿಡೆಂಟ್ ಗೆ ಬೇರೆ ಯಾವುದೇ ದಾರಿ ಇಲ್ಲದೆ ಆ ಏಲಿಯನ್ ಯುಎಫ್ಒ ಮೇಲೆ ನ್ಯೂಕ್ಲಿಯರ್ ವಾರ್ ಮಾಡೋದಕ್ಕೆ ಒಪ್ಕೋತಾನೆ. ಏರ್ ಫೋರ್ಸ್ ನವರು ಆ ಏಲಿಯನ್ ಯುಎಫ್ಒ ಮೇಲೆ ನ್ಯೂಕ್ಲಿಯರ್ ಮಿಸೈಲ್ ನ ಬಿಟ್ಟಾಗ್ಲೂ ಕೂಡ ಅದರಿಂದ ಕೂಡ ಆ ಯುಎಫ್ಒ ಗೆ ಏನು ಕೂಡ ಆಗೋದಿಲ್ಲ, ಯಾಕೆಂದ್ರೆ ಅದ್ರ ಸುತ್ತ ಇರೋ ಪ್ರೊಟೆಕ್ಟಿವ್ ಶೀಲ್ಡ್ ಅದನ್ನ ತಡೆದು ಬಿಡುತ್ತೆ. ಇದರಿಂದ ಎಲ್ಲಾ ಮಿಲಿಟರಿ ಹೆಡ್ ಗಳು ತುಂಬಾ ಬೇಜಾರಾಗ್ತಾರೆ. ಈ ಕಡೆ ಸ್ಟೀವನ್ ಒಂದು ಹೆಲಿಕಾಪ್ಟರ್ ನ ತಗೊಂಡು ಸಿಟಿ ಕಡೆಗೆ ಹೋಗ್ತಾನೆ, ಯಾಕಂದ್ರೆ ಅವನ ಹೆಂಡತಿ ಹಾಗೂ ಮಗ ಅಲ್ಲೇ ಇರ್ತಾರೆ. ಸ್ಟೀವನ್ ಅವನ ಫ್ಯಾಮಿಲಿಯನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲೇ ಪ್ರೆಸಿಡೆಂಟ್ ನ ಹೆಂಡತಿ ಕೂಡ ಸಿಗ್ತಾಳೆ. ಅವಳನ್ನ ಕರ್ಕೊ ಬಂದು ಪ್ರೆಸಿಡೆಂಟ್ ನ ಬಳಿ ಬಿಡ್ತಾನೆ, ಆದ್ರೆ ಅವಳು ಇಂಟರ್ನಲ್ ಬ್ಲೀಡಿಂಗ್ ಇಂದ ಸತ್ತು ಹೋಗ್ತಾಳೆ. ಈ ಕಡೆ ಡೇವಿಡ್ ಎಷ್ಟೇ ಬೇಡ ಅಂತ ಹೇಳಿದ್ರು ನ್ಯೂಕ್ಲಿಯರ್ ವಾರ್ ನ ಮಾಡೇ ಬಿಟ್ರು ಅಂತ ಹೇಳಿ ತುಂಬಾ ಬೇಜಾರಾಗಿ ಕುಡ್ಕೊಂಡು ಕೂತಿರ್ತಾನೆ. ಆಗ ಅಲ್ಲಿಗೆ ಅವನ ತಂದೆ ಬಂದು ಅವನಿಗೆ ಸಮಾಧಾನ ಮಾಡೋದಕ್ಕೆ ನೋಡ್ತಾರೆ, ಆದ್ರೆ ಅವನು ಸಮಾಧಾನ ಆಗೋದೇ ಇಲ್ಲ. ನಂತರ ಅವನ ತಂದೆ ಹೇಳ್ತಾನೆ, ಡೇವಿಡ್ ಬಟ್ಟೆಯನ್ನ ಸರಿಯಾಗಿ ಹಾಕು, ಇಲ್ಲಾಂದ್ರೆ ನಿನ್ಗೆ ಕೋಲ್ಡ್ ಆಗ್ಬಿಡುತ್ತೆ ಅಂತ. ಇದರಿಂದ ಡೇವಿಡ್ ಗೆ ಒಂದು ಐಡಿಯಾ ಬರುತ್ತೆ. ನಂತರ ಡೇವಿಡ್ ರೂಸ್ವೆಲ್ ಕ್ರಾಶ್ ನಲ್ಲಿ ಸಿಕ್ಕಿದ್ದ ಯುಎಫ್ಒ ಬಳಿ ಹೋಗಿ ಅದ್ರ ಮೇಲೆ ಒಂದು ಕೋಕೋ ಕೋಲಾದ ಕ್ಯಾನ್ ಅನ್ನ ಇಡ್ತಾನೆ. ನಂತರ ಅಲ್ಲಿದ್ದ ಆಫೀಸರ್ ಗೆ ಆ ಕ್ಯಾನ್ ಗೆ ಶೂಟ್ ಮಾಡೋದಕ್ಕೆ ಡೇವಿಡ್ ಹೇಳಿದಾಗ ಆ ಆಫೀಸರ್ ಕೂಡ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಈ ಯುಎಫ್ಒ ಸುತ್ತಲೂ ಕೂಡ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಆಕ್ಟಿವ್ ಆಗಿರುತ್ತೆ. ಡೇವಿಡ್ ಕಂಪ್ಯೂಟರ್ ನಲ್ಲಿ ಕೆಲವು ಸೆಟ್ಟಿಂಗ್ ಗಳನ್ನ ಮಾಡಿ ಮತ್ತೆ ಆ ಕ್ಯಾನ್ ಗೆ ಶೂಟ್ ಮಾಡೋದಕ್ಕೆ ಆ ಆಫೀಸರ್ ಗೆ ಹೇಳ್ತಾನೆ. ಈ ಸಲ ಶೂಟ್ ಮಾಡಿದ್ದು ಆ ಕ್ಯಾನ್ ಗೆ ಬೀಳುತ್ತೆ. ಇದನ್ನ ನೋಡಿದ ಎಲ್ಲಾ ಮಿಲಿಟರಿ ಆಫೀಸರ್ ಗಳು ತುಂಬಾ ಖುಷಿ ಆಗ್ತಾರೆ. ಹಾಗೆ ಅವನನ್ನ ಕೇಳ್ತಾರೆ, ಡೇವಿಡ್ ಇದನ್ನೆಲ್ಲ ಹೇಗೆ ನೀನು ಮಾಡಿದೆ ಅಂತ. ಆಗ ಡೇವಿಡ್ ಹೇಳ್ತಾನೆ, ನಾನು ಆ ಕ್ಯಾನ್ ಒಳಗಡೆ ಒಂದು ವೈರಸ್ ಅನ್ನ ಹಾಕಿದ್ದೆ. ಯಾವಾಗ ನಾನು ಆ ವೈರಸ್ ಅನ್ನ ಆಕ್ಟಿವ್ ಮಾಡಿದ್ನೋ ಆಗ ಅದ್ರ ಸುತ್ತ ಇದ್ದ ಪ್ರೊಟೆಕ್ಟಿವ್ ಶೀಲ್ಡ್ ಡಿಸೇಬಲ್ ಆಯ್ತು. ಇದೇ ತರ ನಾವು ಭೂಮಿಯಿಂದ ಹೊರಗಡೆ ಇರೋ ಏಲಿಯನ್ ಗಳ ಮದರ್ಶಿಪ್ ಒಳಗಡೆನು ಕೂಡ ಇದೇ ತರ ಒಂದು ವೈರಸ್ ಹಾಕುದ್ರೆ ಭೂಮಿಲಿರೋ ಎಲ್ಲಾ ಯುಎಫ್ಒ ಗಳ ಪ್ರೊಟೆಕ್ಟಿವ್ ಶೀಲ್ಡ್ ಡಿಸೇಬಲ್ ಆಗುತ್ತೆ. ಆಗ ಬೇಕಾದ್ರೆ ನಾವು ಎಲ್ಲಾ ಯುಎಫ್ಒ ಗಳನ್ನ ಬ್ಲಾಸ್ಟ್ ಮಾಡಿ ಧ್ವಂಸ ಮಾಡಬಹುದು ಅಂತಾನೆ. ಆಗ ಅಲ್ಲಿದ್ದವ್ರು ಹೇಳ್ತಾರೆ, ಪ್ಲಾನ್ ಏನೋ ಚೆನ್ನಾಗಿದೆ, ಆದ್ರೆ ಭೂಮಿಯಿಂದ ಹೊರಗಡೆ ಇರೋ ಮದರ್ಶಿಪ್ ಒಳಗಡೆ ನಾವು ಹೋಗಿ ವೈರಸ್ ಅನ್ನ ಹೇಗೆ ಹಾಕೋದು ಅಂತ. ಆಗ ಡೇವಿಡ್ ಹೇಳ್ತಾನೆ, ನಮ್ಮ ಹತ್ರ ಇರೋ ಈ ಯುಎಫ್ಒ ಇಂದನೆ ಮದರ್ಶಿಪ್ ಒಳಗಡೆ ಹೋಗ್ಬೋದು ಅಂತ. ಈಗ ಮತ್ತೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ, ಈ ಯುಎಫ್ಒ ನ ಓಡಿಸೋದು ಯಾರು ಅಂತ. ಆಗ ಸ್ಟೀವನ್ ಮುಂದೆ ಬಂದು ಹೇಳ್ತಾನೆ, ನಾವು ನ್ಯೂಕ್ಲಿಯರ್ ವಾರ್ ಅನ್ನ ಮಾಡ್ತಿರ್ಬೇಕಾದ್ರೆ ಈ ಯುಎಫ್ಒ ಗಳನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ, ಆದ್ರಿಂದ ಇದನ್ನ ನನಗೆ ಓಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂದಾಗ ಎಲ್ಲರಿಗೂ ಖುಷಿ ಆಗುತ್ತೆ. ಈಗ ಎಲ್ಲರೂ ಕೂಡ ಏಲಿಯನ್ ಗಳ ಮೇಲೆ ದಾಳಿ ಮಾಡೋದಕ್ಕೆ ರೆಡಿ ಆಗ್ತಾರೆ. ಹಾಗೆ ಪ್ರಪಂಚದ ಎಲ್ಲಾ ದೇಶಗಳಿಗೂ ಮೆಸೇಜ್ ಅನ್ನ ಕಳಿಸ್ತಾರೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ, 5 ಗಂಟೆಗಳ ನಂತರ ಯುಎಫ್ಒ ಸುತ್ತಲೂ ಇರೋ ಪ್ರೊಟೆಕ್ಟಿವ್ ಶೀಲ್ಡ್ ಗಳು ಡಿಸೇಬಲ್ ಆಗುತ್ತೆ. ಆ ಸಮಯದಲ್ಲಿ ನಿಮ್ಮ ನಿಮ್ಮ ದೇಶದಲ್ಲಿರೋ ಯುಎಫ್ಒ ಗಳನ್ನ ಬ್ಲಾಸ್ಟ್ ಮಾಡಿ ಅಂತ ಹೇಳಿರ್ತಾರೆ. ಈ ಕಡೆ ಡೇವಿಡ್ ಹಾಗೂ ಸ್ಟೀವನ್ ಹೋಗ್ತಿರೋ ಯುಎಫ್ಒ ಒಳಗಡೆ ಒಂದು ನ್ಯೂಕ್ಲಿಯರ್ ಮಿಸೈಲ್ ನ ಕೂಡ ಫಿಟ್ ಮಾಡ್ತಾರೆ, ಭೂಮಿಯಿಂದ ಹೊರಗಡೆ ಇರೋ ಆ ಮದರ್ಶಿಪ್ ಅನ್ನ ಬ್ಲಾಸ್ಟ್ ಮಾಡೋದಕ್ಕೆ. ನಂತರ ಅಲ್ಲೇ ಇದ್ದ ಒಬ್ಬ ಮಿಲಿಟರಿ ಹೆಡ್ ಇವರಿಗೆ ಹೇಳ್ತಾನೆ, ಈ ಮಿಸೈಲ್ ಲಾಂಚ್ ಮಾಡಿದ ತಕ್ಷಣ ಬ್ಲಾಸ್ಟ್ ಆಗೋದಿಲ್ಲ, ಲಾಂಚ್ ಮಾಡಿ 30 ಸೆಕೆಂಡ್ ಗಳ ನಂತರ ಬ್ಲಾಸ್ಟ್ ಆಗುತ್ತೆ ಅಂತ. ಯಾಕೆ ಅವರು ಈ ತರ ಸೆಟ್ ಮಾಡಿರ್ತಾರೆ ಅಂದ್ರೆ, ಆ ಮಿಸೈಲ್ ಅನ್ನ ಲಾಂಚ್ ಮಾಡಿ ಡೇವಿಡ್ ಹಾಗೂ ಸ್ಟೀವನ್ ಅಲ್ಲಿಂದ ಹೊರಗಡೆ ಬರ್ಲಿ ಅಂತ. ನಂತರ ಮಿಲಿಟರಿ ಸೋಲ್ಜರ್ಸ್ ಗಳು ಜನರ ಮಧ್ಯೆ ಹೋಗಿ ಕೇಳ್ತಾರೆ, ಏಲಿಯನ್ ಗಳ ಮೇಲೆ ವಾರ್ ಮಾಡೋದಕ್ಕೆ ಸೋಲ್ಜರ್ಸ್ ಗಳು ಕಮ್ಮಿ ಇದ್ದಾರೆ, ಆದ್ರಿಂದ ನಿಮ್ಮಲ್ಲಿ ಯಾರಿಗೆ ಪ್ಲೇನ್ ಓಡಿಸಕ್ಕೆ ಬರುತ್ತೆ ಅಂತ. ಆಗ ರಸಲ್ ಮುಂದೆ ಬರ್ತಾನೆ, ಯಾಕಂದ್ರೆ ಅವನಿಗೆ ಈಗಾಗ್ಲೇ ವಾರ್ ನಲ್ಲಿ ಪ್ಲೇನ್ ಅನ್ನ ಓಡಿಸಿರೋ ಅನುಭವ ಇರುತ್ತೆ, ಹಾಗೆ ಈ ತರನಾದ್ರೂ ಏಲಿಯನ್ ಗಳ ಮೇಲೆ ರಿವೆಂಜ್ ತೀರಿಸಿಕೊಳ್ಳೋಣ ಅಂತ. ಪ್ರೆಸಿಡೆಂಟ್ ಕೂಡ ಒಂದು ಪ್ಲೇನ್ ಅನ್ನ ಓಡಿಸೋದಕ್ಕೆ ಸಿದ್ಧನಾಗ್ತಾನೆ, ಯಾಕೆಂದ್ರೆ ಅವನು ಪ್ರೆಸಿಡೆಂಟ್ ಆಗಕ್ಕೂ ಮುಂಚೆನೆ ಒಬ್ಬ ಪೈಲಟ್ ಆಗಿದ್ದವನು. ಈ ಕಡೆ ಡೇವಿಡ್ ಹಾಗೂ ಸ್ಟೀವನ್ ಯುಎಫ್ಒ ನ ತಗೊಂಡು
ಇಟ್ಕೊಂಡು ಭೂಮಿಯಿಂದ ಹೊರಗಡೆ ಇರೋ ಮದರ್ಶಿಪ್ ಹತ್ರ ಹೋಗ್ತಿರ್ತಾರೆ. ಇವರು ಮದರ್ಶಿಪ್ ಒಳಗಡೆ ಹೋಗಿದ ತಕ್ಷಣ ಇವರು ಹೋಗಿದ್ದ UFO ಅದಾಗದೆ ಕಂಟ್ರೋಲ್ ಆಗಿ ಶುರುವಾಗಿ ಒಂದು ಜಾಗಕ್ಕೆ ಹೋಗಿ ಫಿಟ್ ಆಗುತ್ತೆ. ನಂತರ ಡೇವಿಡ್ ಅವನು ತಯಾರಿಸಿರೋ ವೈರಸ್ ಅನ್ನ ಆ ಮದರ್ಶಿಪ್ ಒಳಗಡೆ ಇನ್ಸ್ಟಾಲ್ ಮಾಡ್ತಾನೆ. ಹೀಗೆ ಅವನು ಆ ವೈರಸ್ ಅನ್ನ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಮಾಡಿದ ತಕ್ಷಣ ಭೂಮಿಗೆ ಇನ್ಫಾರ್ಮ್ ಮಾಡ್ತಾನೆ ವೈರಸ್ ಅನ್ನ ಇನ್ಸ್ಟಾಲ್ ಮಾಡಾಯ್ತು ಅಂತ. ಆಗ ಭೂಮಿಲಿದ್ದ ಏರ್ ಫೋರ್ಸ್ ನವರು ಆ UFO ಮೇಲೆ ವಾರ್ ಮಾಡಿದಾಗ ಆ ಪ್ರೊಟೆಕ್ಟಿವ್ ಶೀಲ್ಡ್ ಇನ್ನೂ ಕೂಡ ಹಾಗೆ ಇರುತ್ತೆ. ಇದರಿಂದ ಎಲ್ಲಾ ಸೋಲ್ಜರ್ಸ್ ಗಳು ಮಿಲಿಟರಿ ಹೆಡ್ ಗಳು ಎಲ್ಲರೂ ಕೂಡ ತುಂಬಾ ಬೇಜಾರಾಗಿ ಹೋಗ್ತಾರೆ. ಆಗ ಫೈಟರ್ ಜೆಟ್ ಅನ್ನು ಓಡಿಸಿದ್ದ ಪ್ರೆಸಿಡೆಂಟ್ ಅವರಿಗೆ ಹೇಳ್ತಾನೆ, ನಾನು ಮತ್ತೊಮ್ಮೆ ಟ್ರೈ ಮಾಡಿ ನೋಡ್ತೀನಿ ಅಂತ. ಹೀಗೆ ಪ್ರೆಸಿಡೆಂಟ್ ಮತ್ತೊಮ್ಮೆ ಒಂದು ಮಿಸೈಲ್ ಅನ್ನು ಲಾಂಚ್ ಮಾಡಿದಾಗ ಅದು ಡೈರೆಕ್ಟ್ ಆಗಿ ಹೋಗಿ UFO ಮೇಲೆ ಬ್ಲಾಸ್ಟ್ ಆಗುತ್ತೆ. ನಂತರ ಎಲ್ಲರೂ ತಮ್ಮಲ್ಲಿದ್ದ ಮಿಸೈಲ್ಸ್ ಗಳನ್ನ ಒಂದರಿಂದ ಒಂದು ಬಿಟ್ಟು ಆ UFO ನ ಬ್ಲಾಸ್ಟ್ ಮಾಡ್ತಿರ್ತಾರೆ. ಆಗ ದೊಡ್ಡ UFO ಇಂದ ಸಣ್ಣ ಸಣ್ಣ UFO ಗಳು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಏರ್ ಫೋರ್ಸ್ ನವರು ಆ ಸಣ್ಣ ಸಣ್ಣ UFO ಗಳನ್ನ ಬ್ಲಾಸ್ಟ್ ಮಾಡೋದಕ್ಕೆ ತಮ್ಮಲ್ಲಿದ್ದ ಎಲ್ಲಾ ಮಿಸೈಲ್ಸ್ ಗಳನ್ನ ಉಪಯೋಗಿಸ್ಬಿಡ್ತಾರೆ. ಆದ್ರೂ ಕೂಡ ಅವ್ರ ಕೈಲಿ ಆ ಎಲ್ಲಾ UFO ಗಳನ್ನ ನಾಶ ಮಾಡೋದಕ್ಕೆ ಆಗೋದಿಲ್ಲ. ಈ ಕಡೆ ಪ್ರೆಸಿಡೆಂಟ್ ಅವರು ಇನ್ನೂ ಕೂಡ ಒಂದು ಮಿಸೈಲ್ ಇರುತ್ತೆ, ಆದ್ರಿಂದ ಆ ಮಿಸೈಲ್ ನ ಆ ದೊಡ್ಡ UFO ದ ಒಳಗಡೆ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಅವನ ಗುರಿ ಮಿಸ್ ಆಗೋಗುತ್ತೆ. ಈ ಕಡೆ ರಜಲ್ ಹತ್ರ ಇನ್ನೂ ಕೂಡ ಒಂದು ಮಿಸೈಲ್ ಇರುತ್ತೆ, ಅದನ್ನ ಆ UFO ಒಳಗಡೆ ಬ್ಲಾಸ್ಟ್ ಮಾಡ್ಬೇಕು ಅಂತ ಲಾಂಚ್ ಮಾಡ್ತಾನೆ. ಆದ್ರೆ ಅದು ಅಲ್ಲೇ ಸ್ಟಕ್ ಆಗೋಗುತ್ತೆ. ಆದ್ರೆ ರಸಲ್ ಸುಮ್ಮನೆ ಇರೋದಿಲ್ಲ, ಹೇಗಾದ್ರೂ ಮಾಡಿ ಆ ಏಲಿಯನ್ ಗಳ ಮೇಲೆ ಸೇಡಾನೆ ತೀರಿಸಿಕೊಳ್ಳಬೇಕು ಅಂತ ಹೇಳಿ ತನ್ನ ಫೈಟರ್ ಜೆಟ್ ಅನ್ನ ತಗೊಂಡೋಗಿ ಆ UFO ಒಳಗಡೆ ಕ್ರಾಶ್ ಮಾಡ್ಬಿಡ್ತಾನೆ. ಇದರಿಂದ ಆ UFO ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿ ಹೋಗುತ್ತೆ. ಈ ಕಡೆ ಸ್ಪೇಸ್ ನಲ್ಲಿ ಡೇವಿಡ್ ಹಾಗೂ ಸ್ಟೀವನ್ ತಮ್ಮ ಹತ್ರ ಇದ್ದ ನ್ಯೂಕ್ಲಿಯರ್ ಬಾಂಬ್ ಅನ್ನ ಅಲ್ಲಿ ಲಾಂಚ್ ಮಾಡಿ ಹೊರಗಡೆ ಬರೋದಕ್ಕೆ ನೋಡ್ತಾರೆ. ಆದ್ರೆ ಅವ್ರು ಹೋಗಿದ್ದ UFO ಅಲ್ಲಿಂದ ಹೊರಗಡೆ ಬರೋದಿಲ್ಲ, ಅಲ್ಲೇ ಸ್ಟ್ರಕ್ ಆಗ್ಬಿಟ್ಟಿರುತ್ತೆ. ಆದ್ರೆ ಇವರು ಡಿಸೈಡ್ ಮಾಡ್ಬಿಟ್ಟಿರ್ತಾರೆ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಮಿಸೈಲ್ ಅನ್ನ ಇಲ್ಲೇ ಲಾಂಚ್ ಮಾಡಿ ಈ ಮದರ್ ಶಿಪ್ ಅನ್ನ ಬ್ಲಾಸ್ಟ್ ಮಾಡ್ಬೇಕು ಅಂತ. ಆದ್ರಿಂದ ಅವರು ಆ ಮಿಸೈಲ್ ಅನ್ನ ಲಾಂಚ್ ಮಾಡ್ತಾರೆ. ಹೀಗೆ ಅವರು ಆ ಮಿಸೈಲ್ ಅನ್ನ ಲಾಂಚ್ ಮಾಡಿದ ತಕ್ಷಣ ಅವರಿದ್ದ UFO ಫ್ರೀ ಆಗುತ್ತೆ. ಆಗ ಡೇವಿಡ್ ಹಾಗೂ ಸ್ಟೀವನ್ ತುಂಬಾ ಕಷ್ಟಪಟ್ಟು ಆ ಮದರ್ ಶಿಪ್ ಇಂದ ಹೊರಗಡೆ ಬರ್ತಾರೆ. ಹೀಗೆ ಅವರು ಹೊರಗಡೆ ಬಂದಿದ ತಕ್ಷಣ ನ್ಯೂಕ್ಲಿಯರ್ ಬಾಂಬ್ ನಿಂದ ಆ ಮದರ್ ಶಿಪ್ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಈ ಕಡೆ ಭೂಮಿ ಮೇಲಿದ್ದ ಎಲ್ಲಾ UFO ಗಳನ್ನ ಎಲ್ಲಾ ದೇಶದ ಮಿಲಿಟರಿ ಅವರು ಬ್ಲಾಸ್ಟ್ ಮಾಡಿರ್ತಾರೆ. ಹೀಗೆ ಈ ಯುದ್ಧದಲ್ಲಿ ಮನುಷ್ಯರು ಗೆಲ್ತಾರೆ, ಏಲಿಯನ್ ಗಳು ಸೋಲ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.